ಸ್ನೇಹಿತರೆ, 2018 ವಿಧಾನಸಭಾ ಚುನಾವಣೆಯ ನಂತರ ಈ ಚುನಾವಣೆಯ ಸಂದರ್ಭದಲ್ಲಿ ನಡೆದಂತಹ ಅನೇಕ ರಾಜಕೀಯ ಷಡ್ಯಂತರಗಳು ಬಯಲಿಗೆ ಬರೋದಕ್ಕೆ ಪ್ರಾರಂಭ ಆಗಿದೆ. ನೋಡಿ, ಈ ಚುನಾವಣೆಯ ನಂತರ ಮತ್ತೊಬ್ಬ ದಲಿತ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರೂಪಿಸಿದ ಷಡ್ಯಂತ್ರಕ್ಕೆ ಬಲಿಯಾದರು ಅನ್ನುವ ಮಾತುಗಳು ರಾಜಕೀಯ ವಲಯದಲ್ಲಿ ದಟ್ಟವಾಗಿ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು, ನಾನು ಅಹಿಂದ ನಾಯಕ, ನನ್ನ ಸರ್ಕಾರ ಅಹಿಂದ ಸರ್ಕಾರ ಎನ್ನುವ ಘೋಷಣೆಗಳನ್ನು ಮಾಡುತ್ತಲೇ ಅಹಿಂದ ಸಮುದಾಯದಲ್ಲಿ ಒಬ್ಬರಾದ ದಲಿತ ನಾಯಕತ್ವವನ್ನು ಅತ್ಯಂತ ಯೋಜಿತ ರೀತಿಯಲ್ಲಿ ಮೂಲೆ ಗುಂಪು ಮಾಡಿದರು ಎನ್ನುವ ಆರೋಪ ಅನೇಕ ದಿನಗಳಿಂದ ಕೇಳಿ ಬರ್ತಾ ಇತ್ತು. ನೋಡಿ, 2008 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 80 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತು. ಜಾತ್ಯತೀತ ಜನತಾದಳ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿದ್ರೆ 6 ಪಕ್ಷೇತರರು ಈ ಚುನಾವಣೆಯಲ್ಲಿ, ಅಂದರೆ 2008 ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸಿದ್ರು. ಆ ಚುನಾವಣೆಯ ಸಂದರ್ಭದಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಮಲ್ಲಿಕಾರ್ಜುನ ಖರ್ಗೆ. ಸಹಜವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಗಾದಿಗೆ ಇರಬೇಕಾಗಿತ್ತು. ನೋಡಿ, ಕಾಂಗ್ರೆಸ್ 80, JDS 28, 6 ಪಕ್ಷೇತರರು, ಅಂದ್ರೆ 114 ಶಾಸಕರ ಬಲದಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಕರ್ನಾಟಕದ ಮುಖ್ಯಮಂತ್ರಿ ಆಗಬಹುದಾಗಿತ್ತು. ಇಂಥದೊಂದು ಪ್ರಸ್ತಾವವನ್ನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಮುಂದಿಟ್ಟಿದ್ರು. ಸೋನಿಯಾ ಗಾಂಧಿ ಅವರು ಇದಕ್ಕೆ ಅಸ್ತು ಅಂತ ಹೇಳಿದ್ರು. ಆದ್ರೆ ಆಗ ತಾನೆ, ಅಂದ್ರೆ 2006 ಜಾತ್ಯತೀತ ಜನತಾದಳದ ನಾಯಕ HD ದೇವೇಗೌಡರ ವಿರುದ್ಧ ಸೆಡ್ಡು ಹೊಡೆದು ಪಕ್ಷವನ್ನ ತೊರೆದು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ದ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರ ಮುಂದೆ ಮಂಡಿಸಿದ ಪ್ರಸ್ತಾಪಕ್ಕೆ ತಮ್ಮ ಪ್ರತಿರೋಧವನ್ನ ವ್ಯಕ್ತಪಡಿಸಿದರು. ನಾನು ಜಾತ್ಯತೀತ ಜನತಾದಳದ ಅಧಿನಾಯಕ ದೇವೇಗೌಡರ ರಾಜಕೀಯ ನಡೆಯನ್ನ ವಿರೋಧಿಸಿ ಆ ಪಕ್ಷವನ್ನ ತೊರೆದು ಬಂದಿದ್ದೀನಿ. ಇಂಥ ಪರಿಸ್ಥಿತಿಯಲ್ಲಿ 2008 ವಿಧಾನಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಪಕ್ಷವೇನಾದರೂ ದೇವೇಗೌಡರ ಜೊತೆ ಮೈತ್ರಿಯನ್ನ ಮಾಡಿಕೊಂಡ್ರೆ ಇದರಿಂದ ನಾನು ಭಾರಿ ಮುಖಭಂಗ ಅನುಭವಿಸಬೇಕಾಗತ್ತೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಮೈತ್ರಿಯನ್ನ ಮಾಡಿಕೊಳ್ಳೋದು ಬೇಡ. ಒಂದು ವೇಳೆ ನೀವು ಮೈತ್ರಿಯನ್ನ ಮಾಡಿಕೊಂಡ್ರೆ ನಾನು ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸಬೇಕಾಗತ್ತೆ ಎನ್ನುವ ಎಚ್ಚರಿಕೆಯನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ನೀಡಿದ್ರು. ಇದರ ಪರಿಣಾಮ ಸೋನಿಯಾ ಗಾಂಧಿ ಅವರು ಖರ್ಗೆಯವರ ನೇತೃತ್ವದಲ್ಲಿ ಜಾತ್ಯತೀತ ಜನತಾದಳದ 28 ಶಾಸಕರು, ಪಕ್ಷೇತರ 6 ಶಾಸಕರು, ಕಾಂಗ್ರೆಸ್ನ 80 ಶಾಸಕರ ಒಟ್ಟು 114 ಶಾಸಕಾಂಗ ಬಲದಿಂದ ಸರ್ಕಾರ ರಚಿಸುವ ಪ್ರಸ್ತಾವವನ್ನು ಕೈಬಿಟ್ಟಿದೆ. ಈ ಮೂಲಕ ಸಿದ್ದರಾಮಯ್ಯನವರು ಮೊದಲ ದಲಿತ ಸಮುದಾಯದ ನಾಯಕರೊಬ್ಬ ಮುಖ್ಯಮಂತ್ರಿ ಆಗುವುದಕ್ಕೆ ದೊಡ್ಡ ಪ್ರಮಾಣದ ರೀತಿಯಲ್ಲಿ ಅಡ್ಡಗಾಲು ಹಾಕಿ. ಇನ್ನ 2013 ವಿಧಾನಸಭಾ ಚುನಾವಣೆ, ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕನಾಗಿದ್ದರು. ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು Dr. G. ಪರಮೇಶ್ವರ. ಒಂದು ವೇಳೆ ಈ ಚುನಾವಣೆಯಲ್ಲಿ Dr. ಪರಮೇಶ್ವರ ಅವರು ಗೆಲುವು ಸಾಧಿಸಿದರೆ ಮುಖ್ಯಮಂತ್ರಿ ಗಾದಿಗೆ ಅವರು ಪ್ರಬಲ ಪೈಪೋಟಿಯನ್ನು ನೀಡಬಹುದು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿದೆ. ಹಾಗಾಗಿ ಸಿದ್ದರಾಮಯ್ಯನವರು ಮತ್ತು ಅವರ ಬೆಂಬಲಿಗರು ಅತ್ಯಂತ ಯೋಜಿತ ರೀತಿಯಲ್ಲಿ ಕಾರ್ಯತಂತ್ರವನ್ನು ರೂಪಿಸಿದ್ರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿಯೇ Dr. G. ಪರಮೇಶ್ವರ ಅವರು ಪರಾಭವ ಹೊಂದಿದ್ರು. ಇದರ ಪರಿಣಾಮ ಏನಾಯಿತು ಅಂತ ಅಂದ್ರೆ, ಮುಖ್ಯಮಂತ್ರಿ ಗಾದಿಗೆ ಸಿದ್ದರಾಮಯ್ಯನವರಿಗೆ ಸ್ಪರ್ಧೆ ಒಡ್ಡರೇ ಇಲ್ಲದಂಗಾಯ್ತು. ಇಂಥ ಪರಿಸ್ಥಿತಿಯ ನಡುವೇನು ಮಲ್ಲಿಕಾರ್ಜುನ ಖರ್ಗೆ ಅವರು ಚುನಾವಣಾ ಅಖಾಡವನ್ನ ಪ್ರವೇಶ ಮಾಡಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಹೆಚ್ಚಿನ ಶಾಸಕರು ಬೆಂಬಲ ನೀಡಿದ ಕಾರಣ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಗಾದಿಗೆ ಇರಿದ್ರು. ಖರ್ಗೆ ಅವರು ಸೋತು ಮುಖ್ಯಮಂತ್ರಿಯಾಗುವ ಅವಕಾಶವನ್ನ ಇನ್ನೊಂದು ಬಾರಿ ಕಳ್ಕೊಂಡ್ರು. ಚುನಾವಣೆಯಲ್ಲೇ ಸೋತ Dr. G. ಪರಮೇಶ್ವರ ಮುಖ್ಯಮಂತ್ರಿಯ ಚುನಾವಣಾ ಅಖಾಡ ಪ್ರವೇಶ ಮಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಇದು 2013 ವಿಧಾನಸಭಾ ಚುನಾವಣೆಯ ಗತಿ. ಅಂದ್ರೆ 2008 ಖರ್ಗೆ ಅವರಿಗೆ ಮುಖ್ಯಮಂತ್ರಿಯಾಗುವ ಅವಕಾಶ ತಪ್ಪೋಯಿತು. 2013 Dr. ಪರಮೇಶ್ವರ ಅವರು ಮುಖ್ಯಮಂತ್ರಿಯಾಗುವ ಅವಕಾಶವನ್ನು ಕಳೆದುಕೊಂಡ್ರು. ನೋಡಿ, 2018 ವಿಧಾನಸಭಾ ಚುನಾವಣೆಯ ನಂತರ
ಮತ್ತೆ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಯಾಗುವ ಅವಕಾಶವನ್ನ ಕಳೆದುಕೊಂಡಿದ್ದಾರೆ. ಇದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನುವಂತಹ ಗುಸುಗುಸು ವಿಧಾನಸಭೆಯ ಕಾಂಗ್ರೆಸ್ ವಲಯಗಳಲ್ಲಿ ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಅದೇನು ಅಂತಂದ್ರೆ, ದೇವೇಗೌಡರನ್ನ ಕಾಂಗ್ರೆಸ್ ಅಧಿನಾಯಕ ರಾಹುಲ್ ಗಾಂಧಿಯವರ ರಾಯಭಾರಿ ಗುಲಾಂ ನಬಿ ಆಜಾದ್ ಅವರು ಭೇಟಿ ಮಾಡಿ, ನೀವು ಸರ್ಕಾರವನ್ನ ರಚಿಸುವುದಾದರೆ ನಾವು ನಿಮಗೆ ಬೇಷರತ್ತು ಬೆಂಬಲವನ್ನ ನೀಡ್ತೀವಿ ಅಂತ ಘೋಷಣೆಯನ್ನ ಮಾಡಿದಾಗ ದೇವೇಗೌಡರು ಹೇಳಿದ್ರು, ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೀನಿಯರ್ ಮೋಸ್ಟ್ ಇದ್ದಾರೆ, ಮಾಯಾವತಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಅವರು ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲು ಸಿದ್ಧರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನನ್ನದೇನು ಆಕ್ಷೇಪಣೆ ಇಲ್ಲ ಅಂತ ದೇವೇಗೌಡರು ಹೇಳಿದ್ರಂತೆ. ಆದ್ರೆ ಈ ಪ್ರಸ್ತಾವಕ್ಕೆ ಗುಲಾಂ ನಬಿ ಆಜಾದ್ ಅವರು ತಮ್ಮ ಸಮ್ಮತಿಯನ್ನ ವ್ಯಕ್ತಪಡಿಸುವುದಕ್ಕೆ ಮೊದಲೇ ಸಿದ್ದರಾಮಯ್ಯನವರು ಡಾಕ್ಟರ್ ಪರಮೇಶ್ವರ ಅವರಿಗೆ ಅನ್ಯಾಯವಾಗುತ್ತೆ, ಅವರನ್ನ ಉಪಮುಖ್ಯಮಂತ್ರಿ ಮಾಡಿ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮದೇನು ಆಕ್ಷೇಪಣೆ ಇಲ್ಲ ಅನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಎನ್ನುವ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದರ ಪರಿಣಾಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿಗಾಗಿ ಇರುವ ಅವಕಾಶವನ್ನ ಕಳ್ಕೋಬೇಕಾಯ್ತು, ಡಾಕ್ಟರ್ ಪರಮೇಶ್ವರ ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕು. ಇದರ ಜೊತೆಗೆ ಇನ್ನೊಬ್ಬ ದಲಿತ ನಾಯಕ ಸಿದ್ದರಾಮಯ್ಯನವರ ರಾಜಕೀಯ ತಂತ್ರಗಾರಿಕೆಗೆ ಬಲಿಯಾದ್ರು ಅನ್ನುವ ಮಾತು ಕಾಂಗ್ರೆಸ್ ವಲಯದಲ್ಲಿ ವ್ಯಾಪಕವಾಗಿ ಕೇಳ್ಬರ್ತಾ ಇದೆ. ಅವರ್ಯಾರು ಅಂತ ಅಂದ್ರೆ ಡಾಕ್ಟರ್ ಮಹದೇವಪ್ಪ. ಒಂದು ಕಾಲದಲ್ಲಿ ಕಳೆದ 35 ವರ್ಷಗಳ ಅವಧಿಯಿಂದ ಇಲ್ಲಿಯವರೆಗೆ ನಿರಂತರವಾಗಿ ಸಿದ್ದರಾಮಯ್ಯನವರ ಒಡನಾಡಿಯಾಗಿದ್ದಂತಹ ಡಾಕ್ಟರ್ ಮಹದೇವಪ್ಪ ಅವರು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಲನ್ನ ಅನುಭವಿಸೋದಕ್ಕೆ ಸಿದ್ದರಾಮಯ್ಯನವರ ಅಸಹಕಾರವೇ ಕಾರಣ ಎನ್ನುವ ಮಾತು ಕಾಂಗ್ರೆಸ್ ವಲಯದಲ್ಲಿ ಇವತ್ತು ಕೇಳಿ ಬರ್ತಾ ಇದೆ. ಯಾಕೆ ಸಿದ್ದರಾಮಯ್ಯನವರು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಹದೇವಪ್ಪ ಅವರ ಗೆಲುವಿಗೆ ಸಹಕರಿಸಲಿಲ್ಲ ಅನ್ನುವ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನವನ್ನ ಮಾಡಿದ್ರೆ, ನೋಡಿ, ಡಾಕ್ಟರ್ ಮಹದೇವಪ್ಪ ಮತ್ತು ಎಚ್ ಡಿ ದೇವೇಗೌಡ ಜನತಾ ದಳದ ಅಧಿನಾಯಕ, ಇವರಿಬ್ಬರ ನಡುವೆ ಮಧುರವಾದ ಸಂಬಂಧ ಇತ್ತು. ಒಂದು ವೇಳೆ ಡಾಕ್ಟರ್ ಮಹದೇವಪ್ಪ ಚುನಾವಣಾ ಅಖಾಡದಲ್ಲಿ ಗೆಲುವು ಸಾಧಿಸಿದ್ರೆ ದೇವೇಗೌಡರು ಡಾಕ್ಟರ್ ಮಹದೇವಪ್ಪ ಅವರನ್ನೇ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿಕೂಟದ ಮುಖ್ಯಮಂತ್ರಿ ಇಲ್ಲವೇ ಉಪಮುಖ್ಯಮಂತ್ರಿ ಪದವಿಗೆ ಸೂಚಿಸುವ ಸಾಧ್ಯತೆ ಇತ್ತು ಎಂದು ಸಿದ್ದರಾಮಯ್ಯನವರು ಊಹೆ ಮಾಡಿ. ನೋಡಿ, ಒಂದು ವೇಳೆ ಜಾತ್ಯತೀತ ಜನತಾದಳಕ್ಕೆ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಡೋದಾದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಕಾಂಗ್ರೆಸ್ಗೆ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಡೋದಾದ್ರೆ ಡಾಕ್ಟರ್ ಮಹದೇವಪ್ಪ ಮುಖ್ಯಮಂತ್ರಿ ಎನ್ನುವ ಮಾತುಗಳು ದೇವೇಗೌಡರು ಮತ್ತು ಮಹದೇವಪ್ಪ ಅವರ ವಲಯದಲ್ಲಿ ನಡೆದಿತ್ತು. ಇದು ಸಿದ್ದರಾಮಯ್ಯನವರಿಗೆ ಗೊತ್ತಾಗಿ ಮತ್ತೆ ಡಾಕ್ಟರ್ ಮಹದೇವಪ್ಪ ಅವರನ್ನು ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿಯೇ ಕಟ್ ಹಾಕಬೇಕು, ಅವರು ಅಲ್ಲಿ ಗೆಲ್ಲದಂತೆ ಮಾಡಬೇಕು ಅನ್ನುವ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯನವರು ರೂಪಿಸಿದ್ರು ಅಂತ ಹೇಳ್ತವೆ ಕಾಂಗ್ರೆಸ್ ಮೂಲಗಳು. ಇದು ಎಷ್ಟು ಸತ್ಯವೋ, ಇದು ಎಷ್ಟು ಅಸತ್ಯವೋ ದೇವರಿಗೆ ಗೊತ್ತು. ಆದ್ರೆ ವದಂತಿಗಳ ಮಹಾಪೂರ, ವದಂತಿ 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 ಇದೆಲ್ಲವೂ ಇದ್ದೇ ಇದೆ. ಒಂದು ಕಾಲದ ತಮ್ಮ ಗೆಳೆಯ ಡಾಕ್ಟರ್ ಮಹದೇವಪ್ಪ ಅವರನ್ನ ಸೋಲಿಸೋದಕ್ಕೆ ಸಿದ್ದರಾಮಯ್ಯನವರು ಯಾವುದೇ ಪ್ರಯತ್ನ ಮಾಡಿಲ್ಲ ಅಂತ ನನಗನ್ಸುತ್ತೆ. ಆದ್ರೆ ವದಂತಿಗಳು ಈ ರೀತಿ ಹರಡ್ತಾ ಇದೆ. ಸತ್ಯ ಏನು ಅನ್ನೋದನ್ನ ಕಾಲವೇ ನಿರ್ಧರಿಸಬೇಕು. ಒಂದು ವೇಳೆ ಈ ವದಂತಿಗಳು ಸತ್ಯ ಆಗದಾದ್ರೆ ಸಿದ್ದರಾಮಯ್ಯನವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮೊದಲ ಬಲಿ, ಎರಡನೆಯ ಬಲಿ ಡಾಕ್ಟರ್ ಪರಮೇಶ್ವರ್, ಮೂರನೆಯ ಬಲಿ ಡಾಕ್ಟರ್ ಮಹದೇವಪ್ಪ ಅನ್ನುವ ಮಾತುಗಳು ಸತ್ಯ ಆಗಬಹುದು. ಆದ್ರೆ ಈ ಮಾತುಗಳು ಸತ್ಯ ಆಗದೆ ಇರಲಿ ಅಂತ ನಾವು ಹಾರೈಸುತ್ತೇವೆ.